ಈಗಾಗಲೇ ಬೊಮ್ಮಾಯಿ ಸಾಹೇಬ್ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಮತ್ತು ಈ ಭಾಗದ ಭಾಳಷ್ಟು ಕುಡಿಯುವ ನೀರಿನ ಯೋಜನೆಗಳನ್ನು ಜಲಜೀವನ್ ಮಿಷನ್ ಯೋಜನೆ ಮುಖಾಂತರ ಮತ್ತು ಮಲ್ಟಿವಿಲೇಜ್ ಸ್ಕೀಮ್ಗಳನ್ನು ಕೊಡೋದ್ರ ಮುಖಾಂತರ ಶಾಶ್ವತ ಕುಡಿಯುವ ನೀರನ್ನು ಕೊಡಲಿಕ್ಕೆ ಈಗಾಗಲೇ ಎಲ್ಲ ತಾಲೂಕಿನ ದಿಕ್ಕಿನಲ್ಲಿ ಕೆಲಸ ಪ್ರಾರಂಭವಾಗಿದೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ಜಿಲ್ಲೆಗೆ ಮೆಡಿಕಲ್ ಕಾಲೇಜುಗಳನ್ನು ತೋಟಗಾರಿಕೆ ಕೃಷಿ ವಿಜ್ಞಾನ ಕಾಲೇಜನ್ನು 36 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹಣ ಕೊಟ್ಟಿದ್ದೇವೆ. ಕೃಷಿ ವಿಜ್ಞಾನ ಕಾಲೇಜು, ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಮೆಗಾ ಮಾರುಕಟ್ಟೆಗೆ 105 ಕೋಟಿ ರೂಪಾಯಿ ಮತ್ತು ಕೆರೆ ತುಂಬಿಸುವಂಥ ಯೋಜನೆಗಳ 2 ಯೋಜನೆಗಳನ್ನು ಪೂರ್ಣಗೊಳಿಸಿ ಲೋಕಾರ್ಪಣೆಯನ್ನು ಮಾಡೀವಿ. ನಾವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತ್ತು ಈ ಭಾಗದ ಸಂಪರ್ಕ ರಸ್ತೆಗಳನ್ನು ರೈತರಿಗೆ ಬೇಕಾಗಿರ್ತಕ್ಕಂಥ ಹೊಲಕ್ಕೆ ಹೋಗ್ತಕ್ಕಂಥ ಉತ್ತಮವಾದಂಥ ರಸ್ತೆಗಳನ್ನು ಕೊಡಬೇಕು ಅನ್ನುವಂಥ ಕನಸನ್ನು ಇಟ್ಕೊಂಡು ಅಧಿಕಾರಕ್ಕೆ ಬಂದಿದ್ವಿ. ಅವೆಲ್ಲ ಈಡೇರಿಸಿರುವಂಥ ಸ್ಫೂರ್ತಿ ನಮ್ಮ ಬೊಮ್ಮಾಯಿಯವರಿಗೆ ಅತಿ ಹೆಚ್ಚು ಮತಗಳು ಬರಲಿಕ್ಕೆ ಸಾಧ್ಯ ಆಗ್ತತಿ ಅನ್ನುವಂಥದ್ದನ್ನು ನಾವು ಇಟ್ಕೊಂಡವಿ. ಅವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ರೈತರು ಉತ್ಪಾದನೆ ಮಾಡ್ತಕ್ಕಂಥ ಹಾಲಿಗೆ ನಾವು ಸಾಗಾಟಿಕೆ ವೆಚ್ಚ 5 ರೂಪಾಯಿ ಬರ್ತಿತ್ತು. ಧಾರವಾಡಕ್ಕೆ ಸಾಗಾಟಿಕೆ ವೆಚ್ಚ, ಆ ಸಾಗಾಟಿಕೆ ವೆಚ್ಚವನ್ನು ತಗ್ಗಿಸಿ ಮೆಗಾ ಡೈರಿಯನ್ನು ಬ್ಯಾಡಗಿ ಮತ್ತು ಕ್ಷೇತ್ರ ಹಾವೇರಿ ಜಿಲ್ಲೆಯಲ್ಲಿ ಕೊಟ್ಟಿರೋದ್ರಿಂದ ಸಾಗಾಟಿಕೆ ವೆಚ್ಚದ ಹಣ ಉಳಿದು ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿರ್ತಕ್ಕಂಥ ಸಂಗತಿಯನ್ನು ಈಗಾಗಲೇ ನಮ್ಮ ರೈತರು ಕೂಡ ತಿಳ್ಕೊಂಡಾರ. ಮತ್ತು ಅದರ ಜೊತೆಗೆ ಆ ಮೆಗಾ ಡೈರಿ ಮುಖಾಂತರ ನಮಗಿವತ್ತು ಇಲ್ಲೇ 100 ಕೋಟಿ ರೂಪಾಯಿ ವೆಚ್ಚದ ನಿರ್ಮಾಣ ಆಗ್ತಕ್ಕಂಥ ಮೆಗಾ ಡೈರಿ ಈ ಸರ್ಕಾರ ಅಧಿಕಾರಕ್ಕೆ ಬಂದಿನ ಮೇಲೆ ಎಲ್ಲಿ ಕೂಡ ರೈತರಿಗೆ ಪ್ರೋತ್ಸಾಹ ಧನ ಕೊಟ್ಟಿಲ್ಲ. ಅವರು ಇದ್ದಂಥ ಸಂದರ್ಭದಲ್ಲಿ ಫ್ಲಡ್ಡು ಕೋವಿಡ್ ಇದ್ದರೂ ಕೂಡ ಯಾರೊಬ್ಬರು ಸಾವಿಗೆ ಹೋಗ್ದಂಗೆ ಕೋವಿಡ್ ನಿರ್ವಹಣೆ ಮಾಡೀವಿ. ಫ್ಲಡ್ ಆದಂಥ ಸಂದರ್ಭದಲ್ಲಿ 4,850 ಮನೆಗಳನ್ನು ಈ ಕ್ಷೇತ್ರದಲ್ಲಿ ಜೋಡೆತ್ತಿನಂತೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಕೊಟ್ಟಾರ, ಬೊಮ್ಮಾಯಿಯವರು ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಪರಿಹಾರ ಹಣ ಕೊಡಬೇಕಾದ ರೈತರಿಗೆ ಅತಿವೃಷ್ಟಿಯಾದಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಹಣವನ್ನು ನಾವು 6,800 ರೂಪಾಯಿ NDRF ಕಡಲಿಸಿದ್ರೆ 13,600 ರೂಪಾಯಿ ಕೊಟ್ಟಂಥ ನಿದರ್ಶನ ನಮ್ಮ ರೈತರಿಗೆ ಐತಿ. ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದಂಥ ಸಂದರ್ಭದಲ್ಲಿ ನಮ್ಮ ಕೃಷಿ ಸಚಿವರಾಗಿರ್ತಕ್ಕಂಥ BC ಪಾಟೀಲ್ರು 478 ರೂಪಾಯಿ ಬೆಳೆ ವಿಮಾನ ಈ ಜಿಲ್ಲೆಗೆ ಕೊಡ್ಸ್ಯಾರ. ಇವೆಲ್ಲ ರೈತರ ಈ ನಿರ್ಲಕ್ಷ್ಯ ಮಾಡಿದಂಥ ಈ ಸರ್ಕಾರವನ್ನು ಕಿತ್ತು ತೆಗಿಲಿಕ್ಕೆ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು ಅತಿ ಹುಮ್ಮಸ್ಸಿನಿಂದ ಭಾಗವಹಿಸ್ತಾರ. ಒಂದು ತಪ್ಪು ಸಂದೇಶ ನಮ್ಮ ಚುನಾವಣೆ ಸೋಲಾಗೈತಿ. ಹೆಣ್ಣುಮಕ್ಕಳಿಗೆ ಕಾರ್ಡ್ಗಳನ್ನು ಕೊಟ್ಟರು ಅದು 100% ಹೆಣ್ಣುಮಕ್ಕಳಿಗೆ ನಿಮಗೆ ಯಾವುದದು ಭಾಗ್ಯ ಕೊಡ್ತೀನಿ ಗೃಹಲಕ್ಷ್ಮಿನ ಅಂತ ಹೇಳ್ಕೊಟ್ರು. ಆ ಗೃಹಲಕ್ಷ್ಮಿ ಪೂರ್ಣ ಪ್ರಮಾಣದಲ್ಲಿ ಯಾವ ಹೆಣ್ಮಕ್ಳಿಗೆ ಕೂಡ ಮುಟ್ಟಿಲ್ಲ. ಅವರು ಹೆಣ್ಮಕ್ಳು ಎಷ್ಟೋ ಮಂದಿ ಬ್ಯಾಂಕಿಗೆ ಹೋಗ್ಕರ ನಿಂದ ಆಗೈತಿ ನಿಂದ ಆಗೈತಿ ಚಾಲನೆಯಲ್ಲಿ ಐತಿ ಅಂತಾರ. ಅದು ಇನ್ನೂ ಇದ್ರೊಳಗೈತಿ ಸರ್ವರ್ನಾಗ ಐತಿ ಅಂತಾರ. ಬ್ಯಾಂಕ್ ಮಟ್ಟ ಹೋಗೋ ಹೆಣ್ಮಕ್ಳು ಅಲ್ಲಾಡಿ ಅವ್ರು 70% ಹೆಣ್ಮಕ್ಳು ಏನಾದ್ರಲ್ಲ ಅವ್ರು ನಮ್ಮ ಜೊತೆ ಬರೋಂಥ ಮನಸ್ಥಿತಿನ ಕಾರ್ಯಕರ್ತರ ಅವ್ರ ಭರವಸೆಗಳನ್ನು ನಂಬಿ ನಿರುದ್ಯೋಗಿ ವಿದ್ಯಾರ್ಥಿಗಳು ಓಟ್ ಹಾಕಿದರು. ಅವರು ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಬಿಟ್ಟು ಈ ವರ್ಷ ತೇರ್ಗಡೆ ಆದಂಥ ವಿದ್ಯಾರ್ಥಿ ಕೊಡ್ತೇವೆ ಅಂತ ಹೇಳಿದರು. ಅದು ಸಂಪೂರ್ಣ ಸುಳ್ಳಾಗೈತಿ. ಚಾಲನೆ ಕೊಟ್ಟರು 528,000 ವಿದ್ಯಾರ್ಥಿಗಳು ಪಾಸ್ ಆದಂಥ ವಿದ್ಯಾರ್ಥಿಗಳಿದ್ದರು 22-23ರಾಗ. ಅಲ್ಲೇ ಕೊಟ್ಟಿರೋದು 3,600 ವಿದ್ಯಾರ್ಥಿಗಳಿಗೆ. ನಮ್ಮ ತಾಲೂಕಿನಾಗಂತೂ ನಿರುದ್ಯೋಗಿ ಯುವಕರಿಗೆ 1 ನಯಾ ಪೈಸಾ ಹಣ ಬಂದಿಲ್ಲ. ಕರೆಂಟ್ ಉಚಿತ ಅಂದರು, ಉಚಿತನ ಪೂರ್ಣ 200 ಯೂನಿಟ್ ಅಂದರು ಮನೆಗೆ ಆರಿಸಿ ಬರೋ ಮುಂದೆ. ಯಾರು 30 ಯೂನಿಟ್ ಬೆಳೆಸ್ತಿದ್ರು 30 ಯೂನಿಟ್ಗೆ ಸೀಮಿತ ಮಾಡಿದರು. ಯಾರು 50 ಯೂನಿಟ್ ಬೆಳೆಸ್ತಾರೋ ಅವ್ರಿಗೆ 50 ಯೂನಿಟ ಸೀಮಿತ ಮಾಡಿದರು. ವಿದ್ಯುತ್ ಕೊಡಲಿಕ್ಕಿನ ಕೂಡ ಈ ಸರ್ಕಾರ ಅವರೇ ಘೋಷಣೆ ಮಾಡಿದಂಥ ಗ್ಯಾರಂಟಿಗಳನ್ನು ಈಡೇರಿಸ್ಲಿಕ್ಕಾಗದಂಥ ಅಸಮರ್ಥ ಸರ್ಕಾರ ಐತಿ. ST ಜನಾಂಗದ ಹಣನ 11,134 ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಿಕೊಂಡ್ರು. ಮತ್ತು ಯಾವ ಒಬ್ಬ ರೈತರಿಗೆ ನೆರವಿಗೆ ಇವತ್ತಿಗೆ ಕೂಡ ರೈತರ ನೆರವಿಗೆ ಒಂದು ಬಿಡಿಗಾಸನ್ನು ಹಾಕಲಿಲ್ಲ. ಕೇಂದ್ರದ ಮೊರೆ ಹೋಗಿವೆ ಅಂತ ಹೇಳಿದರು, ಸುಳ್ಳು ಹೇಳಿದರು.
ಮೂವತ್ತೆಂಟು ಸಾವಿರ ಕೋಟಿ ನಾವು 34,000 ಕೋಟಿಗೆ ಕೇಂದ್ರಕ್ಕೆ ನಾವು ಪರಿಹಾರ ಬೇಡಿಕೆ ಇಟ್ಟೇವೆ ಅಂತ. ಅವ್ರು ಇಟ್ಟಿರೋದ 4,300 ಕೋಟಿ. ಈ ರಾಜ್ಯದ ಇತಿಹಾಸದೊಳಗೆ ಕಾಂಗ್ರೆಸ್ನವರು 10 ವರ್ಷ 20 ವರ್ಷ ಆಡಳಿತ ಮಾಡಿದಷ್ಟು ಮಾಡಿದಾಗೂ ರಾಜ್ಯಕ್ಕೆ ಬರಗಾಲ ಅತಿವೃಷ್ಟಿ ಬಂದಾಗ ಹಣ ಕೊಡೋದಷ್ಟು ಹಣನ ನಮ್ಮ ಕೇಂದ್ರ ಸರ್ಕಾರ 3,400 ಕೋಟಿ ಚಿಲ್ಲರೆ ಹಣನ ಬಿಡುಗಡೆ ಮಾಡೈತಿ. ಅದನ್ನು ಹಾಕಿದ್ರೆ ನರೇಂದ್ರ ಮೋದಿ ಹಣ ಬಂತು ನಿಮ್ಮ ಹಣ ಯಾಕೆ ಬರಲಿಲ್ಲ ಅಂತ ಕೇಳಿ ಗೆಳೆಯರಂತ ಬಂದ ಹಣನ ಬಿಡುಗಡೆ ಮಾಡಿದಂಥ ಅನೀತಿಗೆಟ್ಟ ಸರ್ಕಾರ ಈ ಕರ್ನಾಟಕ ರಾಜ್ಯದಾಗ ಐತಿ. ಅದು ರೈತರ ಗೋಳು ಅವ್ರಿಗೆ ಶಾಪವಾಗಿ ಪರಿಣಮಿಸ್ತೈತಿ. ಏನು ಗ್ಯಾರಂಟಿಗಳನ್ನು ಹೇಳಿದ್ರು ಆ ಗ್ಯಾರಂಟಿಗಳನ್ನು ಪೂರ್ಣಗೊಳಿಸಿಲ್ಲ. ಆ ಗ್ಯಾರಂಟಿಯಿಂದ ವಂಚಿತರಾದವರು ಭಾರತೀಯ ಜನತಾ ಪಕ್ಷದ ಮೋದಿ ಗ್ಯಾರಂಟಿಯನ್ನು ನಂಬಿ ಬಸವರಾಜ ಬೊಮ್ಮಾಯಿ ಅವರನ್ನು ಗೆಲುವಿಗೆ ಎಲ್ಲ ನಮ್ಮ ಕಾರ್ಯಕರ್ತರು ಒಗ್ಗೂಡಿಕೊಂಡು ಈ ಚುನಾವಣೆ ಒಳಗೆ ಅತಿ ಹೆಚ್ಚಿನ ಮತಗಳನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಹಿಂದಿನ ಗೆಲುವಿನ ಅಂತರಕ್ಕಿಂತ ಹೆಚ್ಚಿನ ಗೆಲುವಿನ ಅಂತರದೊಳಗೆ ನಾವು ಗೆಲ್ತೇವೆ ಅನ್ನೋ ನಮ್ಮ ಕಾರ್ಯಕರ್ತರ ಹುಮ್ಮಸ್ಸು ಇವತ್ತು ಆ ಹುಮ್ಮಸ್ಸಿನಿಗೆ ಚುನಾವಣೆಯೊಳಗೆ ಬೊಮ್ಮಾಯಿ ಅವರು ಗೆಲ್ಲೋದು ಎಷ್ಟು ಸತ್ಯನೋ ಅಷ್ಟೇ ನಮ್ಮ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ದುಡಿತಕ್ಕಂಥದ್ದು ಕೂಡ ಸತ್ಯ ಐತಿ. ನಾವು ಹಿಂದಿನ 5 ಚುನಾವಣೆಯೊಳಗೆ ಇದು ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ. ಈ ಭದ್ರಕೋಟೆ ಒಳಗೆ ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥ ಅನೇಕ ಯೋಜನೆಗಳ ಸದುಪಯೋಗ ಅದನ್ನು ರೈತರು ಮತ್ತು ಸಾರ್ವಜನಿಕರಿಗೆ ತಲುಪಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ ಅಂತ ಹೇಳಿ ನನ್ನ ಮಾತು ಸರಿ.